ರಾಜ್ಯದ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಗರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದ್ದೇ ತಡ. ಶಿವಮೊಗ್ಗ ನಗರದ ಅಭಿವೃದ್ಧಿ ಚಿತ್ರಣವೇ ಬದಲಾಗುತ್ತಿದೆ. ಎಷ್ಟೋ ಜನರು ಭಾರತೀಯ ಸೇನೆ ಬಳಸುವ ಶಸ್ತ್ರಾಸ್ತ್ರಗಳನ್ನೇ ನೋಡಿರುವುದಿಲ್ಲ. ಆದರೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಬಳಸಲಾದ ಟ್ಯಾಂಕರ್ ಅನ್ನ ಶಿವಮೊಗ್ಗಕ್ಕೆ ತರಲಾಗಿದ್ದು ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗಿದೆ. ಮುಂದಿನ ದಿನಗಳಲ್ಲಿ ಯುದ್ಧ ವಿಮಾನವೂ ಕೂಡ ಆಗಮಿಸಲಿದೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧಕ್ಕೆ ಬಳಕೆಯಾಗಿದ್ದ ಯುದ್ಧ ಟ್ಯಾಂಕರ್ ಈಗ ಶಿವಮೊಗ್ಗ ನಗರಕ್ಕೆ ತರಲಾಗಿದೆ. ಇನ್ನೆರಡು ತಿಂಗಳಲ್ಲೇ ಯುದ್ಧ ವಿಮಾನವೇ ಶಿವಮೊಗ್ಗ ನಗರಕ್ಕೆ ಆಗಮಿಸಲಿದೆ. ಇಷ್ಟು ದಿನ ಪೂನಾದಲ್ಲಿ ಸೇನೆಯ ಬಳಿ ಇದ್ದ ಯುದ್ಧ ಟ್ಯಾಂಕರ್ ಅನ್ನು ಲಾರಿಯಲ್ಲಿ ತರಿಸಲಾಗಿದೆ. ಈ ಕುರಿತು ಮಾತನಾಡಿದ ಶಾಸಕ ಚನ್ನಬಸಪ್ಪ, ಬಾಂಗ್ಲಾ ವಿಮೋಚನಾ ಹೋರಾಟದ ವೇಳೆ ಬಳಕೆಯಲ್ಲಿದ್ದ ಯುದ್ಧ ಟ್ಯಾಂಕರ್ ಇಂದು ಶಿವಮೊಗ್ಗಕ್ಕೆ ಬಂದಿದೆ. ಇನ್ನೆರಡು ತಿಂಗಳಲ್ಲಿ ಯುದ್ಧ ವಿಮಾನವು ಶಿವಮೊಗ್ಗಕ್ಕೆ ಆಗಮಿಸಲಿದೆ. ಇವೆರಡನ್ನು ಶಿವಮೊಗ್ಗಕ್ಕೆ ತರಲು ಸಂಸದ ರಾಘವೇಂದ್ರ ಅವರ ಶ್ರಮ ಅಪಾರದ್ದಾಗಿದೆ. ಇದಕ್ಕಾಗಿ 2021-22 ಸಾಲಿನಲ್ಲಿ ಪಾಲಿಕೆ 25 ಲಕ್ಷ ರು ತೆಗೆದಿಟ್ಟಿತ್ತು ಎಂದು ತಿಳಿಸಿದರು. 2020 ಈ ಒಂದು ಪ್ರಯತ್ನ ನಾವು ಮಾಡಿದ್ವಿ. ಉಪಯೋಗಕ್ಕೆ ಬಾರದೇ ಇರುವಂಥ ಟ್ಯಾಂಕರು ಮತ್ತು ಯುದ್ಧ ವಿಮಾನವನ್ನು ಪ್ರಮುಖವಾದಂಥ ಸ್ಥಳಗಳಲ್ಲಿ ಇಡಲಿಕ್ಕೆ ಅವಕಾಶಗಳು ಕೊಡ್ತಾರೆ. 2020 ಸನ್ಮಾನ್ಯ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರು 20 ಪತ್ರ ಬರೀತಾರೆ, 21 ಇದಕ್ಕೆ ಸ್ಯಾಂಕ್ಷನನ್ನು ಕೊಡ್ತಾರೆ. ಇದನ್ನು ತರಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಮಹಾನಗರ ಪಾಲಿಕೆ ಸಹಕಾರ ಬೇಕು ಅಂತ ಕೇಳಿದಾಗ 21 ಬಜೆಟ್ ಅಧಿವೇಶನದೊಳಗಡೆ ಈ ಒಂದು ಕಾರ್ಯಕ್ಕೆ 25 ಲಕ್ಷ ರೂಪಾಯಿಯನ್ನು ಹಣವನ್ನು ಬಜೆಟಲ್ಲಿ ಅಲೋಕೇಷನ್ ಮಾಡಿಕೊಳ್ತೇವೆ. ಎಲ್ಲ ಪ್ರೋಸೆಸ್ಗಳು ಮುಗಿದು ಇವತ್ತು ಶಿವಮೊಗ್ಗ ನಗರಕ್ಕೆ 71 ಬಾಂಗ್ಲಾ ಯುದ್ಧದಲ್ಲಿ ಭಾಗವಹಿಸಿ ಜಯಶೀಲ ಆಗಿರುವಂತಹ ಈ ಟ್ಯಾಂಕರ್ ಶಿವಮೊಗ್ಗ ನಗರಕ್ಕೆ ಬಂದಿರುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಇಡೀ ಶಿವಮೊಗ್ಗ ನಗರದ ಜನ ಇದನ್ನ ಅತ್ಯಂತ ಆದರದಿಂದ ಸ್ವಾಗತ ಮಾಡಿದ್ದಾರೆ. ಈಗ ಶಿವಮೊಗ್ಗಕ್ಕೆ ಆಗಮಿಸಿದ ಯುದ್ಧ ಟ್ಯಾಂಕರ್ ಅನ್ನು ಸದ್ಯಕ್ಕೆ MRS ವೃತ್ತದ ಬಳಿ ಸ್ಥಾಪಿಸಲಾಗುವುದು. MRS ವೃತ್ತದ ಪಕ್ಕದಲ್ಲಿರುವ ಮೆಸ್ಕಾಂ ಮೈದಾನದಲ್ಲಿ 26 ಲಾರಿಯಲ್ಲಿ ಹೊತ್ತು ತಂದ ಟ್ಯಾಂಕರ್ ಅನ್ನ ಇರಿಸಲಾಗಿದೆ. ಇನ್ನು ಯುದ್ಧ ಟ್ಯಾಂಕರ್ಗೆ ಪೇಂಟಿಂಗ್ ಬಾಕಿ ಇದ್ದು ನಂತರ MRS ವೃತ್ತದಲ್ಲಿ ಇರಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.